ಸರ್, ಒಂದು ಮಾತು ಕೇಳಿದ್ದೆ ನಿಜಾನ, ತಮ್ಮ ತಾವು ವಿರೋಧ ಪಕ್ಷದಲ್ಲಿದ್ದಾಗ ಅಹೋರಾತ್ರಿ ಧರಣಿ ಮಾಡ್ತೀರಿ ಇದರಲ್ಲಿ ಸದನದಲ್ಲಿ, ಆವಾಗ ತಾವು ಜೆ ಡಿ ಎಸ್ನ ಮುಖ್ಯಸ್ಥರು, ತಾವು ಸದನದಲ್ಲಿರಲ್ಲ ಜಾಗ್ವಾರ್ ಸಿನಿಮಾ ಶೂಟಿಂಗ್ಗೆ ಹೋಗಿದ್ರಿ, ಮಗನ ಮೇಲೆ ಅಷ್ಟೊಂದು ಅವ್ರಿಗೆ ಇದಿತ್ತು. ಕಾರಣ ಅವನಿಗೆ ಒಂದು ಫೌಂಡೇಶನ್ ಹಾಕಬೇಕು, ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಯೊಂದು ಈ ಸೀಕ್ವೆನ್ಸ್ಗಳಲ್ಲೂ ನಾನೇ ಇನ್ವಾಲ್ವ್ ಆಗಿ ಆ 2 ವರ್ಷ ಅವನಿಗೋಸ್ಕರಲೇ, ಏಕೆಂದರೆ ಒಬ್ಬ ತಂದೆಯಾಗಿ ಒಂದು ಮಗನ ಒಂದು ಭವಿಷ್ಯ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಸಂದರ್ಭದಲ್ಲಿ ಸ್ವಲ್ಪ ರಾಜಕೀಯದ ಒಂದು ನನ್ನ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಡೈವರ್ಷನ್ ಮಾಡಿಬಿಟ್ಟಿದ್ದೆ. ತಾವು ಹೇಳಿದಂಥ ರೀತಿಯಲ್ಲಿ ಕೆಲವು ಬಾರಿ ನಾನು ಸ್ವಲ್ಪ ಡೈವರ್ಷನ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ಬೇರೆ ವಿಷಯಗಳಿಗೆ ಹೋಗಲಿಲ್ಲ. ಅದೊಂದು ಸ್ವಲ್ಪ ಸ್ವಾರ್ಥ ಆಯ್ತಲ್ಲಿ. ನಿಮ್ಮ ಮಗ ಹೀರೋ ಆಗಲಿ ಅಂತ ನಿಮ್ಗೆ ಇಷ್ಟನೋ ನಿಮ್ಮ ಮಗ ಮುಖ್ಯಮಂತ್ರಿ ಆಗಲಿ ಅಂತ ಇಷ್ಟ? ಇಲ್ಲ, ನಾನು ಮೊದಲು ಅವನು ಹೀರೋ ಮುಖ್ಯಮಂತ್ರಿ ಆಗೋದಕ್ಕಿಂತ ಹೆಚ್ಚಾಗಿ ನಾವು ಏನು ಮಾನವೀಯತೆ ಅಂತಕ್ಕಂಥದ್ದನ್ನು ಬೆಳೆಸ್ಕೊಂಡಿದ್ದೇವೆ. ಮನುಷ್ಯತ್ವ ಅನ್ನೋದು ಮುಖ್ಯ. ಒಂದು 4 ಜನ ಕಷ್ಟ ಅಂದಾಗ ಆ ಕಷ್ಟ ಬಗೆಹರಿಸ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ಇದ್ದರೆ ಆಗ ನಿಜವಾದ ಸಾರ್ಥಕ ಆಗ್ತದೆ. ನಾವು ಹುಟ್ಟಿದ್ದಕ್ಕೂ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು, ನಟನಾಗ್ತಕ್ಕಂಥದ್ದು ಅದು ಅವನ ಜೀವನದ ಅವನ ಗುರಿ. ಆದರೆ ಈ ಗುರಿ ಯಾವುದೇ ಗುರಿ ತಲುಪಿದ್ರೂ ಆ ಮನುಷ್ಯತ್ವ ಅನ್ನೋದೇ ಇಲ್ಲದೇ ಇದ್ದರೆ ಉಪಯೋಗ ಏನಾಗ್ತದೆ? ಅದರಿಂದ ಮೊದಲು ಮಾನವನಾಗು, ನಂತರ ನೀನು ಏನು ಬೇಕಾದರೂ ಆಗುವಂತಕ್ಕಂಥದ್ದು ನನ್ನ ಅಭಿಪ್ರಾಯ.